ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ವೆಡ್ನೆಸ್ಡೇ ವ್ಲಾಗ್. ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಿಂದಿನ ದಿವಸದ ರಾತ್ರಿ ನನಗೆ ತುಂಬ ಸುಸ್ತಾಗಿದ್ದರಿಂದ ನಾನು ಪಾತ್ರೆ ಎಲ್ಲ ಏನು ವಾಶ್ ಮಾಡಿರಲಿಲ್ಲ. ಸೊ ಬೆಳಗ್ಗೆ ಎದ್ದು ಪಾತ್ರೆನ ವಾಶ್ ಮಾಡ್ತಾ ಇದ್ದೀನಿ. ಸೊ ಜಾನು ಹೋಗ್ಬಿಟ್ಟು ಮೆಟ್ಲೆಲ್ಲ ಗುಡಿಸ್ಕೊಬರ್ತಾ ಇದ್ದಾಳೆ. ಸೊ ನಾನು ಬೇಗ ಬೇಗ ಎದ್ದು ಮಾಡೋಣ ಅಂತ ಅಂದ್ಕೊತೀನಿ. ಬಟ್ ಆದರೂ ಹೆಂಗೂ 6:30 ಆಗೇ ಬಿಡುತ್ತೆ. ಸೊ ಇವಾಗ ಬೇಗ ಬೇಗ ನಾನು ಪಾತ್ರೆನೆಲ್ಲ ತೊಳಿತಾ ಇದ್ದೀನಿ. ಸೊ ಫಸ್ಟು ನಾನು ಕುಕ್ಕರ್ನ ವಾಶ್ ಮಾಡಿಬಿಟ್ಟು ಅನ್ನಕ್ಕಿಡೋಣ ಅಂದ್ಬಿಟ್ಟು ಕುಕ್ಕರ್ನ ವಾಶ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಕುಕ್ಕರ್ ವಾಶ್ ಮಾಡಿಬಿಟ್ಟು ಫಸ್ಟು ಅಕ್ಕಿ ಹಾಕ್ಕೊಂಡು ಆ ಅಕ್ಕಿ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಅಕ್ಕಿಗೆ ಇಟ್ಬಿಡ್ತೀನಿ ಸ್ಟವ್ ಮೇಲೆ, ಆಮೇಲೆ ಪುಳಿಯೋಗರೆ ಮಾಡ್ತೀನಿ.
ಸೊ ಪುಳಿಯೋಗರೆ ಮಾಡೋಕ್ಕೆ ಪುಳಿಯೋಗರೆ ಪೌಡರ್ ಖಾಲಿ ಆಗಿಬಿಟ್ಟಿತ್ತು. ಹಂಗಾಗಿ ನಾನು ಅಂಗಡಿಯಿಂದ ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡು ಬಂದೆ, ಹಂಗೆ ರಸಂ ಪೌಡರ್ ಪ್ಯಾಕೆಟ್ ಕೂಡ ತೊಗೊಂಡು ಬಂದೆ. ಸೊ ಪುಳಿಯೋಗರೆ ಮಾಡಬೇಕಾದ್ರೆ ರಸಂ ಪೌಡರ್ ಕೂಡ ಸೇರಿಸಿ ಹಾಕಿದರೆ ಅದು ಎಕ್ಸಾಕ್ಟಾಗಿ ನಾವು ಹೇಗೆ ಮನೇಲಿ ಮಾಡ್ತೀವಲ್ಲ ಅದೇ ಟೇಸ್ಟ್ ಕೊಡುತ್ತೆ. ಸೊ ಹಂಗಾಗಿ ನಾನು ರಸಂ ಪೌಡರ್ MTR-ದೇ ತೊಗೊಂಡು ಬಂದೆ. ಇಲ್ಲಿ ನಾನು ಈರುಳ್ಳಿನ ಹಚ್ತಾ ಇದ್ದೀನಿ, ಕಡಲೆಕಾಳು ಸಾರು ಮಾಡೋಣ ಅಂದ್ಬಿಟ್ಟು. ಸೊ ಅವತ್ತು ನಮ್ಮ ಯಜಮಾನರು ತರಕಾರಿ ತೊಗೊಂಡು ಬಂದಿದ್ರಲ್ಲ, ಅವಾಗಲೇ ಕಡಲೆಕಾಳು ನೆನೆಸಿದ ಕಡಲೆಕಾಳು ಕೂಡ ತೊಗೊಂಡು ಬಂದಿದ್ರು, ಒಂದು 3 ಪ್ಯಾಕೆಟು. ಸೊ ನಾನು ಜಾನುಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಅದನ್ನು ತೆಗೆದು ವಾಶ್ ಮಾಡಿ ಇಡು ಅಂದ್ಬಿಟ್ಟು. ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಟೊಮೆಟೊ, ಕೊತ್ತಂಬರಿ, ಚಕ್ಕೆ, ಲವಂಗ, ಸ್ವಲ್ಪ ಕಡಲೆ ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ರುಬ್ತಾ ಇದ್ದೀನಿ ಮಸಾಲೆಗೋಸ್ಕರ. ಕಡಲೆಕಾಳು, ಆಲೂಗಡ್ಡೆ, ಬದನೆಕಾಯಿ ಇದು 3 ಹಾಕ್ಬಿಟ್ಟು ಸಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಯಶ್ಗೆ ಅನ್ನ ಮತ್ತು ಸಾರು ಮತ್ತು ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಕೊಡೋಣ ಅಂದ್ಬಿಟ್ಟು ನಾನು ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒಂಚೂರು ಕಡಲೆ ಹಾಕ್ಬಿಟ್ಟು ಮಿಕ್ಸಿ ರುಬ್ಬಿದರೆ ಮಸಾಲೆ ರೆಡಿ ಆಗುತ್ತೆ. ಇಲ್ಲಿ ಶುಂಠಿನ ನಾನು ಸಿಪ್ಪೆ ಸುಲ್ತ್ಕೋತಾ ಇದ್ದೀನಿ. ಸೊ ಮಿಕ್ಕಿದೆಲ್ಲ ರೆಡಿ ಆಗಿದೆ. ಬೇಗ ಬೇಗ ಮಿಕ್ಸಿ ಹಾಕ್ಬಿಟ್ಟು ನಾನು ಸಾರನ್ನ ಮಾಡ್ತೀನಿ. ಸೊ ಇವಾಗ ಮತ್ತೊಂದು ಸತಿ ಹೇಳ್ತೀನಿ ಏನೇನು ಹಾಕಿದ್ದೀನಿ ಅಂತ. ಈರುಳ್ಳಿ 1-4 ಹಾಕಿದ್ದೀನಿ, ಆಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ, ಶುಂಠಿ ಹಾಕಿದ್ದೀನಿ, ಕಡಲೆ ಹಾಕ್ತೀನಿ, ಮತ್ತು ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಖಾರದ ಪುಡಿ ಹಾಕಿದ್ದೀನಿ. ಸೊ ಇಷ್ಟನ್ನ ಹಾಕಿ ನಾನು ಮಸಾಲೆ ರುಬ್ತೀನಿ. ಸ್ವಲ್ಪ ಒಂದು 2 ಚಕ್ಕೆ 2 ಲವಂಗ ಕೂಡ ಹಾಕಿದ್ದೀನಿ. ಸೊ ಅದು ಆಪ್ಷನಲ್ಲು, ನಿಮ್ಗೆ ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬೇಕಾದರೆ ಧನಿಯಾ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು. ಸೊ ನಾನು ಇಲ್ಲಿ ಕೊತ್ತಂಬರಿ ಬಳಸ್ತಾ ಇರೋದ್ರಿಂದ ಧನಿಯಾ ಪೌಡರ್ ಆ್ಯಡ್ ಮಾಡಿಲ್ಲ, ನೀವು ಬೇಕಾದರೆ ಅದನ್ನು ಕೂಡ ಯೂಸ್ ಮಾಡಿ ಹಾಕ್ಬೋದು. ನೋಡಿ ಇಲ್ಲಿ ಬೆಳ್ಳುಳ್ಳಿನ ನಾನು ಬಿಡಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಸೊ ಕೆಲಸ ಬೇಗ ಬೇಗ ಆಗಬೇಕಲ್ಲ, ಹಂಗಾಗಿ ಸ್ವಲ್ಪ ಬೇಗ ಬೇಗ ಮಾಡ್ತಾ ಇದ್ದೀನಿ. ನೋಡಿ ಯಶ್ ಬಂದ. ಯಶ್ದು ಡೈಲಿ ರೊಟೀನ್ ಏನಂದರೆ ರೆಡಿಯಾಗಿ ಬಿಟ್ಟು ಬಂದುಬಿಟ್ಟು ಅಮ್ಮ ಇವತ್ತು ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಸೊ ನಾನು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಅಂದರೆ ಪುಳಿಯೋಗರೆ ನನಗೆ ಬೇಡ, ಹೋಟ್ಲಿಂದ ತರಿಸ್ಕೊಡು ಅಂತ ಹೇಳ್ತಾ ಇದ್ದಾನೆ. ಸೊ ಒಂದು ಡೈಲಿ ಇದೇನೆ ಡಿಮ್ಯಾಂಡ್ಸ್ ಇದ್ದೇ ಇರುತ್ತೆ, ಏನು ಮಾಡಿಕೊಟ್ರು ಅದು ಬೇಡ ನನಗೆ, ಇದು ಬೇಡ, ಇದು ಮಾಡಿಕೊಡು, ಅದು ಮಾಡಿಕೊಡು. ಸೊ ಹೇಳಿಬಿಟ್ಟು ಹೋದ. ನಾನಂದೆ ಇಲ್ಲ ಇದೇ ಮಾಡ್ತಾ ಇರೋದು, ಇದೇ ತೊಗೊಂಡು ಹೋಗಬೇಕು ಅಂತ. ಹೆಂಗೆ ಕನ್ವಿನ್ಸ್ ಮಾಡೋಕ್ಕೆ ಹಿಂದೆ ಬರ್ತಾ ಇದ್ದಾನೆ ನೋಡಿ. ಸೊ ನಾನಂದೆ ನೀನು ತೊಗೊಂಡು ಹೋಗಿಲ್ಲ ಅಂದರೆ ನಾಳೆಯಿಂದ ನಾನು ಏನು ಮಾಡ್ಕೊಡಲ್ಲ ಅಂದಿದ್ದಕ್ಕೆ ಸುಮ್ಮನೆ ಹೋಗ್ಬಿಟ್ಟ. ಸೊ ನೋಡಿ ಮಸಾಲೆ ರೆಡಿ ಆಗಿದೆ, ಇವಾಗ ನಾನು ಮಿಕ್ಸಿ ಜಾರ್ಗೆ ಮಸಾಲೆನ ಹಾಕ್ಬಿಡ್ತೀನಿ. ಸೊ ಮಸಾಲೆ ರುಬ್ಬಾಗಿದೆ, ಇವಾಗ ಈ ಕಡೆ ನಾನು ಪುಳಿಯೋಗರೆಗೆ ರೆಡಿ ಮಾಡ್ತಾ ಇದ್ದೀನಿ. ಪುಳಿಯೋಗರೆಗೆ ಏನಿಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಶೇಂಗಾ ಬೀಜ ಹಾಕ್ತೀನಿ, ಕರ್ಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ ಮತ್ತು ಪೌಡರ್ ಏನು ತೊಗೊಂಡು ಬಂದಿದ್ದೀವಲ್ಲ ಪುಳಿಯೋಗರೆ ಪೌಡರ್ ಅದನ್ನು ಹಾಕ್ತಾ ಇದ್ದೀನಿ. ಪ್ಲಸ್ ರಸಂ ಪೌಡರ್ ಕೂಡ ಹಾಕಿ ಹುಣ್ಸೇನ್ ಗೊಜ್ಜು ಕಿವುಚ್ಬಿಟ್ಟು ಹಾಕ್ತೀನಿ. ಸೊ ಇಷ್ಟು ಹಾಕಿ ಉಪ್ಪು ಹಾಕಿದರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ಸೊ ನಾನು ಅಂಗಡಿದಾಗಿರೋದ್ರಿಂದ ಪೂರ್ತಿ ರೆಸಿಪಿ ಏನು ತೋರ್ಸೋಕ್ಕೆ ಹೋಗಿಲ್ಲ. ಸೊ ಪುಳಿಯೋಗರೆ ಗೊಜ್ಜು ರೆಡಿ ಆದಮೇಲೆ ನಾನು ಅನ್ನ ಮಾಡಿಟ್ಕೊಂಡಿದ್ದೆ ನೋಡಿ, ಆ ಅನ್ನ ಕೂಡ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೊ ಪುಳಿಯೋಗರೆ ರೆಡಿ ಆಗುತ್ತೆ. ಸೊ ನಾನು ಸಾರು ಮಾಡೋಷ್ಟೊತ್ತಿಗೆ ಅವ್ನು ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗುತ್ತೆ ಅಂದ್ಬಿಟ್ಟು ಅವ್ನು ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಅಂತ. ಸೊ ಇಲ್ಲಿ ನಾನು ಸಾರಿಗೋಸ್ಕರ ಪಾತ್ರೆ ಇಡ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಎಣ್ಣೆನ ಹಾಕೋತೀನಿ. ಸೊ ಎಣ್ಣೆನ ಆಲ್ರೆಡಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಸಾಸಿವೆ, ಜೀರಿಗೆನೆಲ್ಲ ಹಾಕೋತೀನಿ. ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ನೋಡಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಬಿಟ್ಟು ನಾನು ಹಚ್ಚಿಟ್ಕೊಂಡಿರೋ ಸೊ ಕರ್ಬೇವಿನ ಸೊಪ್ಪೆಲ್ಲ ಸ್ವಲ್ಪ ಸಿಡ್ದಾದಮೇಲೆ ನಾನು ನೆಕ್ಸ್ಟು ರುಬ್ಬಿಟ್ಕೊಂಡಿದ್ದೆಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ನೋಡಿ ಮಸಾಲೆ ಈ ರೀತಿ ಆಗಿದೆ, ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ. ಸೊ ಮಸಾಲೆ ಎಲ್ಲ ಹಾಕಿದ್ಮೇಲೆ ನಾನು ಸ್ವಲ್ಪ ಆಲೂಗಡ್ಡೆ ಮತ್ತು ಬದನೆಕಾಯಿ, ಸೊ ಇವಾಗ ಕಡಲೆಕಾಳು ಕೂಡ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟು ಆಲೂಗಡ್ಡೆ ಕೂಡ ಕಟ್ ಮಾಡಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಬದನೆಕಾಯಿ ಕೂಡ ನಾನು ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಸೊ ಇಷ್ಟನ್ನೆಲ್ಲ ಹಾಕಿ ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಆ್ಯಡ್ ಮಾಡಿದರೆ ಸಾರು ಇಲ್ಲಿ ರೆಡಿ ಆಗಿಬಿಡುತ್ತೆ. ಸೊ ಅದನ್ನು ನಾನು ಇವಾಗ ಬೇಗ ಬೇಗ ಮಾಡ್ತಾ ಇದ್ದೀನಿ.
ಸೊ ಇವಾಗ ಸಾರು ರೆಡಿ ಆಗಿದೆ. ನಾನು ಇವಾಗ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಸೊ ಎಷ್ಟು ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಬರೀ 1-5 ಮಿನಿಟ್ಸ್ ಇದೆ. ನಾನು ಬೇಗ ಬೇಗ ಅದು ಕುಕ್ಕರ್ ವಿಸಿಲ್ ಬಂದು ಅವನಿಗೆ ಹಾಕಿ ಕೊಟ್ಬಿಡಬೇಕು, ಅಷ್ಟರೊಳಗೆ ಅವ್ನ ವ್ಯಾನ್ ಕೂಡ ಬಂದುಬಿಡುತ್ತೆ. ಸೊ ಹಂಗಾಗಿ ನಾನು ಬೇಗ ಬೇಗ ಮಾಡ್ತಾಯಿದ್ದೀನಿ. ಅನ್ನ ನಾನು ಮತ್ತೆ ಇಟ್ಟಿದ್ದೀನಿ, ಸೊ ನನಗೆ ಐಡಿಯಾ ಬಂದಿಲ್ಲ, ಒಂದೇ ಸತಿ ಜಾಸ್ತಿ ಇಡಬೇಕಾಗಿತ್ತು. ನಾನು ಪುಳಿಯೋಗರೆ ಅಲ್ಲೇ ರೈಸ್ ಮಿಕ್ಸ್ ಬಿಟ್ಟು ಅವನಿಗೆ ಬಾಕ್ಸ್ಗೆ ಹಾಕ್ಕೊಡೋಣ ಅಂದ್ಕೊಂಡೆ. ಆಮೇಲೆ ಜಾನುಗೆ ಕೂಡ ಬ್ರೇಕ್ಫಾಸ್ಟ್ ಬೇಕಲ್ಲ, ಎಲ್ಲರಿಗೂ ಬ್ರೇಕ್ಫಾಸ್ಟ್ ಬೇಕು ಅಂದ್ಬಿಟ್ಟು ನಾ ಮಾಡಿದ ಅನ್ನನೆಲ್ಲ ಪುಳಿಯೋಗರೆ ಕಲಿಸ್ಬಿಟ್ಟೆ. ಸೊ ಹಂಗಾಗಿ ಮತ್ತೆ ಅನ್ನನ ಇಟ್ಟಿದ್ದೀನಿ. ಸೊ ಸಾರು ಆಗಿದ್ದೆ, ಅನ್ನ ಆಗಿದೆ, ಅವ್ನಿಗೆ ಎರಡು ಪ್ಯಾಕ್ ಮಾಡಿ ಕಳಿಸ್ಬೇಕು. ಸೊ ಆ ವೀಡಿಯೋನೆಲ್ಲ ನಾನು ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು, ಅರ್ಜೆಂಟ್ ಅರ್ಜೆಂಟಲ್ಲಿ ಬೇಗ ಬೇಗ ಮಾಡಬೇಕಿತ್ತು. ಸೊ ಅದು ವಿಸಿಲ್ ಬಂದಿದೆ, ತೊಗೊಂಡೋಗಿ ನಾನು ಫ್ಯಾನ್ ಕೆಳಗಡೆ ಇಟ್ಟೆ, ಸೊ ವಿಸಿಲ್ ತಣ್ಣಗಾಗಲಿ ಅಂದ್ಬಿಟ್ಟು. ಸೊ ತಣ್ಣಗಾದರೆ ಬೇಗ ಓಪನ್ ಮಾಡ್ಬೋದಲ್ವಾ, ಸೊ ಹಂಗಾಗಿ ಫ್ಯಾನ್ ಕೆಳಗಡೆ ಇಟ್ಟಿದ್ದೆ. ಸೊ ಅದು ಸ್ವಲ್ಪ ವಿಸಿಲ್ ಕಮ್ಮಿ ಆದಮೇಲೆ ಓಪನ್ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಕಳಿಸ್ಬಿಟ್ಟೆ. ಸೊ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸತಿ ತುಂಬ ಲೇಟ್ ಆಗಿಬಿಡುತ್ತೆ, 8:30 ಅಷ್ಟೊತ್ತಿಗೆ ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಅಲ್ವಾ. ಸೊ ನಾನು ಬೇಗ ಎದ್ದೊಳ್ಳೋದು ರೂಢಿ ಮಾಡ್ಕೋಬೇಕು. ಏನ್ಯಾವ ಅವನು ಲಂಚ್ ತೊಗೊಂಡು ಹೋದ, ಸೊ ಲಂಚ್ ಕೊಟ್ಟಿದ್ದು ನನಗೊಂದು ಸಮಾಧಾನ. ಅವನಿಗೆ ಲಂಚ್ ಹಾಕಿ ಕೊಟ್ಟೆ, ಅವನಿಗೆ ಸ್ವಲ್ಪ ಗ್ರೇಪ್ಸ್ ಕೂಡ ಹಾಕಿ ಕೊಟ್ಟೆ. ನಾನು ಪ್ರಿವಿಯಸ್ ಡೇ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ನೋಡಿ ಪುಳಿಯೋಗರೆ ಈ ರೀತಿ ರೆಡಿಯಾಗಿದೆ, ಚೆನ್ನಾಗಾಗುತ್ತೆ ನಾನು ಮಾಡಿರೋ ಥರ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ನೋಡಿ ಕಾಟನ್ ಉದುರ್ತಾ ಇದೆ ನನ್ನ ಕಿವಿಯಿಂದ. ನನಗೆ ಯೂಶ್ವಲಿ ಕಾಟನ್ ಇಟ್ಕೋಬೇಕು, ಇಲ್ಲಾಂದರೆ ಗಾಳಿಗೆ ತುಂಬ ತಲೆನೋವು ಬಂದುಬಿಡುತ್ತೆ, ಬೆಳಗ್ಗೆ ಹೊತ್ತು ನನಗೆ ಎದ್ದೊಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ರೈಸ್ ಕೂಡ ಆಗ್ತಾಯಿದೆ. ಸೊ ನೋಡಿ ರೈಸ್ ಆಗಿದೆ. ನಾನು ಹಾಲಲ್ಲಿ ಫ್ಯಾನ್ ಜೋರಾಗಿ ಹಾಕ್ಬಿಟ್ಟು ಫ್ಯಾನ್ ಕೆಳಗಡೆ ಇಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಸಾರು ವಿಸಿಲ್ ಬಂದುಬಿಟ್ರೆ ಸಾರ್ ಅದನ್ನು ತೊಗೊಂಡೋಗಿ ಫ್ಯಾನ್ ಕೆಳಗಡೆ ಇಟ್ಬಿಡ್ತೀನಿ. ಇಟ್ಟಾದಮೇಲೆ ಎರಡು ಪ್ಯಾಕ್ ಮಾಡಿಬಿಟ್ಟು ಅವನಿಗೆ ಕಳಿಸ್ತೀನಿ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಸೊ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, ಇಷ್ಟ ಆಗಿದ್ದರೂ ಕಮೆಂಟ್ ಮಾಡಿ ಹೇಳಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಇನ್ನೊಂದು ವಿಡಿಯೋ ಅಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.